ಬೇರೆಯವರು ಭೀಷ್ಮವರೇ ಉಂಟಾದ ಕ್ರೋಧದಿಂದ ಎಲ್ಲರನ್ನು ಸುತ್ತ ಮುತ್ತಿಕೊಂಡು ಅಭಿಮನ್ಯು ಕುಮಾರನನ್ನು ಕೊಂದು ಹಾಕಿದರು ಘೋಷಿಸುವನು
난 다행히 그때네. 야와 믿기도. 난 다행히 개로 이갈 앞이 만욕이나 말하라 빔 꼬밤이 개개라리 가루 크리스나 라티 로사다리 가리바나 자바디야 헤디도 바라루 아 바양카라 단우와 깨레골두 바타나 와이리가라 사데이와루 로카베 다날리두 칸나다루두 아 ಅಭಿಮನ್ಯು ಉತ್ತಮ ಪುರುಷನನ್ನೇ ನಾಶಗೊಳಿಸುವ ಇಂಥ ಕುಲ ವಿಗ್ರಹವು ನಡೆಯುತ್ತಿರುವಲ್ಲಿ ಹುಡುಗುತನದಿಂದ ಅದರಲ್ಲಿ ನುಗ್ಗಿ ನಮ್ಮ ದೌರ್ಭಾಗ್ಯದಿಂದ ಎಲ್ಲಿ ಪೌತ್ರಕ ಎಲ್ಲಿಗೆ ಹೊರಟುವುದು ಯಾವನು ಮಧು ತರೆಗೆ ವೈಧವ್ಯವನ್ನುಂಟು ಮಾಡಿದನು ಅವನು ತನ್ನ ಬಡತಿಯರಿಗೂ ವೈಧವ್ಯವನ್ನು ತಂದಿದ್ದಂತೆ ಯಾರು ಈ ವ್ಯಸನಾರಣವಕ್ಕೆ ಸೇತುವೆಯನ್ನು ಕಟ್ಟಿದವನು ಮಹಾರಾಜ ನಾನು ಜಯತ್ರಾತನಲ್ಲವೇ ಜಯತ್ರಾತ ಹೇಳು ಯಾವನ ಅಭಿಮನ್ಯುವನು ಕೊಂದವನು ಯಾವನಿಗೆ ಜೀವನವು ಬೇಡವಾಯಿತು ಆರು ಪಾಂಡವರೆಂಬ ಪಂಚಾಗ್ನಿಗಳಿಗೆ ತಾನುರುವಲಾದವನು ಮಹಾರಾಜ ಬಹುಜನ ರಾಜರು ಒಟ್ಟಾಗಿ ಸೇರಿಕೊಂಡು ಅಭಿಮನ್ಯು ಕುಮಾರನನ್ನು ಕೊಂದು ಹಾಕಿದರು ಜಯದ್ರಥನು ಬರಿಯ ಕಾರಣರಾದನು ಸರಗಳಿಗೆ ಗುರಿಯಾಗಿ ನಿಂತಿರಲು ನಿಜ ನಿನ್ನ ಮಾಂಗಲ್ಯ ಸೌಭಾಗ್ಯವು ಕೃಷಿಸದ ತನಗೆಂಬುದು ಹಾಗಾದರೆ ತಾತ ನನಗೆ ಅಪ್ಪಣೆಕೊಡಬೇಕು ನಾನು ಕೂಡ ವಧು ಉತ್ತರೆಯ ಸಮೀಪಕ್ಕೆ ಹೋಗುತ್ತೇನೆ ಮಗಳೇ ಏನೆಂದು ಹೇಳುತ್ತೀಯೇ ಈಗಿನ ಸಮಯಕ್ಕೆ ಒಪ್ಪುವ
ಕಾಲವನ್ನು ನುಡಿಯಬೇಡ. ನಿನ್ನ ಗಂಡ ಬದುಕಿರುವನಲ್ಲವೇ? ಇಷ್ಟು ಮಟ್ಟಿನ ಒಳ್ಳೆಯ ಅದೃಷ್ಟ ನನಗೆಲ್ಲಿಂದ ಬರಬೇಕು? ಅವನ ಸಹಾಯನಾದ ಧನಂಜಯನಿಗೆ ವಿಪ್ರಿಯವನ್ನುಂಟು ಮಾಡಿ ಯಾವನು ತಾನೆ ಜೀವದಿಂದುಳಿದಾನು? ದುಃಖಿನಿಯಾದ ದೃಶ್ಯಲೇವು ಸತ್ಯವನ್ನೆನ್ನದಿದ್ದಿರುವಳು. ಏಕೆಂದರೆ ಎಂಟು ತೋಳ್ಗಳೇ ತಲೆಗೆ ದಿಂಬಾಗೆ ಶ್ರೀಕೃಷ್ಣನ ಅಂಕದಲ್ಲಿ ಬಹುಕಾಲ ಬೆಳೆದವನು. ಮದಿಸಿದ ಹಲಧರೆಗೆ ಪ್ರೀತಿಯಿಂದೆರಡನೆಯ ಮದವಾಗಿ ಬೆರೆದವನು. ಸುರನಿಗೆಣೆಯಲ್ಲಿಪ್ಪ ವಿಕ್ರಮವಂತ ಪಾತ್ರರಿಗೆ ಪ್ರೇಮದಾಗರವಾಗಿ ನಲಿದವನು. ಅಂಥವನ ಕೊಂದಾವನುಳಿಯುವನು, ಲೋಕದಲ್ಲಿ ಜೀವಿತವ ಬಹುಕಾಲ ಉಳಿಸಿಕೊಳ್ಳುವನು. ಜಗತ್ರಾತ ಆ ಅವಸ್ಥೆಯಲ್ಲಿದ್ದ ಮಗನನ್ನು ನೋಡಿ ಆ ಗಾಂಧಿರೋಧನಿಯು ಏನು ಮಾಡಿದನು? ಮಹಾರಾಜ ಏನು ಇದು ಅರ್ಜುನನ ಇದಿರಿಗೆ ನಡೆಯಿತೆಂದು ತಿಳಿದಿರಲಿಲ್ಲ. ಹೇಗೆ ಅರ್ಜುನನು ಅಲ್ಲಿರಲಿಲ್ಲವೇ? ಮಹಾರಾಜ ಸಂದೇಹವೇನು? ಅದು ಹೇಗೆ ನಡೆಯಿತು ಹೇಳು. ಮಹಾರಾಜ ಕೇಳಬೇಕು. ಜನಾರ್ದನ ಸಹಾಯನಾದ ಧನಂಜಯನು ಸಂಚಪ್ತಕರ ಸೈನ್ಯದ ಮೇಲೆ ನಡೆಯಲು ಆ ಅಭಿಮನ್ಯು ಕುಮಾರನು ಬಾಲಭಾವದಿಂದ ದೋಷವನ್ನರಿಯದೆ ಯುದ್ಧದಲ್ಲಿ ಧುಮುಕಿ ಬಿಟ್ಟನು. ಅವನ ವಧೆಯು ಆ ಸಮಯಕ್ಕೆ ತಕ್ಕಂತೆಯೇ ಇದೆ. ಶಾರ್ದೂಲವು ಹತ್ತಿರದಲ್ಲಿದ್ದಾಗ ಗುಹೆಗೆ ನುಗ್ಗಿ ತೊಂದರೆಗೊಳಿಸಲು ಯಾರು ಸಮರ್ಥರಾದರು? ಅವಳಿ ಕುಳಿತ ಪಾಂಡವರು ಏನು ಮಾಡುತ್ತಿದ್ದಾರೆ? ಮಹಾರಾಜ ಕೇಳಬೇಕು. ಅರ್ಜುನನು ನೋಡಲೆಂದವನ ದೇಹವ ಚಿತೆಯ ಮೇಲಿಡದೆ ತಾವೆಲ್ಲ ಬೇಕೆಂದು ಕಾದಿದರು. ಅವನ ಮೈಯಲ್ಲಿ ಹೊಡೆದ ದೊರೆಗಳೆಲ್ಲರ ಹೆಸರ ಅಡಿಗಡಿಗೆ ನೆನೆ ನೆನೆದು ನುಡಿಯುತ್ತಿದ್ದರು. Ah.
ಕಣಿವರೆಂಬ ಸೌಭದ್ರನನ್ನು ಕಾಡಿದು ನೆಲ ಕುರುಳಿಸಿದೆವು. ಇಂದಿನ ಈ ಯುದ್ಧದಲ್ಲಿ ಮಗನ ಕೊಂದುದರಿಂದ ತೀವ್ರ ಶೋಕದ ಶರವನ್ನು ಅವರ ತೆಗೆ ನೆಟ್ಟಬಹುದು. ಈ ಜಯದ್ರಥ ಇಂದುರಣದಲ್ಲಿ ಮಹಾಕಾರ್ಯ ಸಗಿದನು. ಇಷ್ಟು ಪೌರುಷ ಇವನಿಗುಂಟೆಂದು ದೊರೆಗಳಾದರೂ ತಿಳಿಯರು. ಈ ಕದನದೊಳಗೆ ಇವನು ಮೈಗೊಟ್ಟು ಕಾದಿ ಮಗನೊಡನೆ ಪಾಂಡವರ ಗಣಿಲ್ಲವೆನಿಸಿದ ಆ ಕೀರ್ತಿಯನ್ನು ಸೆಳೆದನಿಂದು ಇದ್ದ ಬರಬೇಕು. ವತ್ಸ ದುಶ್ಯಾಸನ ಇದ್ದ ಪೂಜ್ಯನಾದ ತಂದೆಯನ್ನು ವಂದಿಸಿ ಬರು. ಬೇಡ ಬೇಡ, ಅವನಿಗೆ ಯುದ್ಧವಿಳಿದು ರುಚಿಸದು. ಕೇಳು, ಪಾಂಡವರ ಮರುದಿಗನು ನಮ್ಮನ್ನೇ ಬೈಯುವನು. ಅದರಿಂದ ಯುದ್ಧ ಮುಗಿಯಲು ಮಿಗಿಲು ಜಯವಾದು ನಲಿಯುತ್ತಾ ಆತನನ್ನು ಕಾಣುವುದೇ ತಾವು. ಮಾವ ಆಗದು, ಹೀಗೆನ್ನಲಾಗದು, ಹೇಗೆ ಬೇಕಾದರೂ ಆಗಲಿ, ಪೂಜ್ಯನಾದ ತಂದೆಯನ್ನು ವಂದಿಸಿ ಬರೋಣ. ಹಾಗಾದರೆ ನಾನು ಅರಿಯೇ. ಆದರೆ
ಅರ್ಜುನನ ಬಲವನ್ನು ವೀರ್ಯವನ್ನು ಬಲ್ಲವರು ಬಹುಜನರಿದ್ದಾರೆ, ಅವರನ್ನು ಕೇಳು. ತಾತ, ಯಾರನ್ನು ಕೇಳಬೇಕು? ಅರ್ಜುನನ ಬಲವನ್ನು ವೀರ್ಯವನ್ನು ಬಲ್ಲವರು ಯಾರು? ಮಗನೇ ಕೇಳು. ಹಿಂದ ನಿವಾತ ಕವಚರ ಪ್ರಾಣದುಪಹಾರದಿಂದ ಪೂಜೆಯನ ಅಂತ ದೇವೇಂದ್ರನನ್ನು ಕೇಳು. ಬೇಡ ರೂಪವ ತಳೆದು ಬಂದಂತು ದಿವ್ಯಾಸ್ತ್ರ ದೆಸುಗೆಯಿಂದ ಆನಂದಗೊಂಡ ಹರನನ್ನು ಕೇಳು. ಕಾಂಡವ ಸುಡುವಂತು ಭುಜಗಾಹುತಿಯ ಮೆಚ್ಚು ಅರ್ಜುನನು ಕೊಡಲುಂಡು ತಳಿದ ಅಗ್ನಿಯನ್ನು ಕೇಳು. ಕೇಳು ವಿದ್ಯಾಧರನಂದು ನಿನ್ನನ್ನು ಗೆದ್ದು ಸೆರೆಬಿಡಿದು ನಡೆದ ಚಿತ್ರಾಂಗದನನ್ನು. ಅರ್ಜುನನ ಬಲವು ಇಷ್ಟು ಮಾಡಿನದಾದರೆ ನಮ್ಮ ಸೈನ್ಯದಲ್ಲಿ ಅರ್ಜುನನಿಗೆ ಎದುರಾಗಿ ನಿಂತು ಯುದ್ಧ ಮಾಡುವ ಪ್ರತಿವೀರರಿಲ್ಲವೋ? ಇದ್ದರೆ ಯಾರವರು? ಅಷ್ಟೇಕೆ, ಕರ್ಣನಿರುವನಲ್ಲ. ಅಯ್ಯೋ, ಕರ್ಣನು ಹಾಸ್ಯಾಸ್ಪದನಾಗಿರುವನಲ್ಲ. ಕಾರಣವೇನು ಹೇಳು. ದೇವೇಂದ್ರನು ಕವಚವನ್ನು ಕೊಂಡೊಯ್ದನು. ಅರ್ಧರಥನಸ್ತ್ರಗಳ ಸುಳ್ಳಾಡಿ ಪಡೆಯಲವು ಚಳ್ಳಾದವು. ಅನುಕಂಪ ಉಳ್ಳವನು, ಮದಿಸಿ ಮೈ ಮರೆಯುವನು ನಿಂತಿರುವ ಕರ್ಣನಿಗೆ ಇಂದ್ರಾಗ್ನಿ ರುದ್ರರಲ್ಲಿ ಅಸ್ತ್ರಗಳ ಕೊಡಲು. ಅರ್ಜುನನಿಗೆ ಸಮವೇದಿಪನು. ನೀವು ನಮ್ಮನ್ನು ನಿಂದಿಸುತ್ತಾರೆ ಭೂಗಟ್ಟಿಗಳು. ಶಕುನಿಯ ಮಾತಾಡುತ್ತಿದ್ದಾನೆ. ಅಯ್ಯ ಶಕುನಿ, ಸತತವು ಜೂಜಿನಲ್ಲಿ ಇರುವ ನಿನ್ನಿಂದ ನಮ್ಮ ವಂಶದಲ್ಲಿಂದು ವೈರಾಗ್ನಿ ಯುದಿಸಿದುದು. ನೀನಿಟ್ಟ ಬೆಂಕಿ ಇದು, ಮಕ್ಕಳನ್ನು ಸುಡದೆ ಬಿಡದು. ಪ್ರತಿಜ್ಞೆ
ಹತ್ತಿರಲಿ, ಗಗನವನೇ ಹತ್ತಿರಲಿ, ಕೃಷ್ಣನೇ ಕಣ್ಣಿವಿಸಿದ ಅರ್ಜುನನ ಬಾಣಗಳು ಎಲ್ಲ ಕಡೆಗೂ ಬಂದು ನುಗ್ಗುವವು, ಬೆನ್ನ ಬಿಡವು. ಕ್ರೂರ ವಾಕ್ಯವ ನಿಂತು ಮತ್ತಾವನಾದರೂ ನುಡಿಯ ರಾಕ್ಷಣದಲ್ಲಿ ಹರಣಗಳ ತೊರೆಯುವನು ತಪ್ಪಿಗನುಗುಣವಾದ ದಂಡವನ್ನು ಹಿಡಿದಿರುವ ದೊರೆಯ ನಿಂತಾಡಿದರೆ ಬದುಕನವನು. ಸುದ್ದಿ ಇದಲ್ಲ, ಸೋದರನ ಸಾವಿನಲ್ಲಿ ನಿನಗೆ
ಎಷ್ಟು ಸಂಕಟವು ಅಷ್ಟೇ ಸಂಕಟವೆರಗೆ ನನಗಿದ ಪ್ರಿಯವೆಂಬ ಸಂಗತಿಯ ನೀನರಿಯೇ. ಮಕ್ಕಳ ಅಪರಾಧದಿಂದ ನಗಿಂತು ಕಾರ್ಪಣ್ಯವಾಯ್ತು. ಪೂಜ್ಯರಾದ ನೀವು ಬಹಳ ಒಳ್ಳೆಯ ಮನಸ್ಸುಳ್ಳವರು. ಕಲ್ಯಾಣಗಳಿಗೆ ಉತ್ಪತ್ತಿ ಸ್ಥಾನವಾಗಿರುವ ಪಿತಾಮಹನಿಗೆ ಭಗವಂತನಾದ ಚಕ್ರಾಯುಧನು ಹೀಗೆ ಹೇಳಿರುವನು. ಭಗವಂತನಾದ ಚಕ್ರಾಯುಧನು ಏನು ಅಪ್ಪಣೆ ಮಾಡುತ್ತಾನೆ? ಬೇಡ ಬೇಡ, ತಾವು ಪೀಠದ ಮೇಲೆ ಕುಳಿತುಕೊಂಡೇ ಜನಾರ್ದನ ಸಂದೇಶವನ್ನು ಕೇಳಬೇಕು. ಭಗವಂತನಾದ ಚಕ್ರಾಯುಧನು ಆಜ್ಞೆ ಮಾಡಿದಂತಾಗಲಿ. ಪಿತಾಮಹ ಕೇಳಬೇಕು. ಮಾತಿನಿಂದಲೇ ಧರಣಿಯನ್ನು
ಬಾಣಗಳ ಪಿಸುರತ್ನ ಸಮರ ಧರ್ಮಕ್ಕೆ ತಕ್ಕ ಬಾಣಗಳಿಗೊಪ್ಪುವಂತಷ್ಟೋ ಪದವ ರಚಿಸು. ದಾಳಹರಣವಿದಲ್ಲ, ರಾಜತಂತ್ರವಿದಲ್ಲ, ಬಾಣಗಳೇ ಪಣವಿಲ್ಲಿ. ಉಗ್ರ ಫಲಗಳ ನೀವು ಬಾಣಗಳೇ ಉರುಳಿಸುವ ಕಾರಣಗಳಲ್ಲಿ ಎಂದು ನುಡಿದು ನಿಂದಿಸುವೆ. ವೃಕ್ಷವನ್ನು ನುಡಿಯುತ್ತೇವೆ ಮಿತಿಮೀರಿ ಏನನ್ನು ಲೆಕ್ಕಿಸದೆ ಕೈ ಇಳಿದಾಗುತ್ತಿದೆ. ನಿನ್ನ ದರ್ಪವು ಮಾತೃಪಕ್ಷದಂತ ಉಗ್ರವಿದೆ. ರೌದ್ರನಾವು ಹೌದು, ರಾಕ್ಷಸರಿಗಳೆನಿಸು ಉಗ್ರ ಸ್ವಭಾವದವರು. ಶಾಂತಂ ಪಾಪಂ ಶಾಂತಂ ಪಾಪಂ, ರಾಕ್ಷಸರಿಗಿಂತಲೂ ನೀವೇ ಕ್ರೂರತಮರು. ಏಕೆಂದರೆ ಅರಗಿನ ಅರಮನೆಯಲ್ಲಿ ಮೈ ಮರೆತು ಮಲಗಿರುವ ಸೋದರರನ್ನೆಂದಿಗೂ ಸುಡರಯ್ಯ ರಾಕ್ಷಸರು. ಆ ಪರಿಯನೆಂದಿಗೂ ಸೋದರರ ಮಡದಿಯರ ಮುಳಿಯ ಮುಟ್ಟಲು ಕೇಳು ರಾಕ್ಷಸರು. ಯುದ್ಧದಲ್ಲಿ ಸುಧಪದೆಯನೆಂದಿಗೂ ಸ್ಮರಿಸರೆ ಈ ರಾಕ್ಷಸರು. ವಿಕೃತ ರೂಪಿಗಳವರು ನಡೆದ ಯುಗ್ರವ ಹೌದು, ಆದರೂ ಮರುಕವನ್ನು ತೊರೆದು ನಿಲ್ಲವರು. ಕದನಕ್ಕೆ ಬಂದಿಲ್ಲ, ಸಂದೇಶವನ್ನು ಕೊಂಡು ಹಿಂದಿರು. ದೂತ ಘಾತಕರಲ್ಲ ಕೇಳು ನಾವು. ಏನೇನು ದೂತ ಎಂದು ನನ್ನನ್ನು ಎದುರಿಸುತ್ತೀಯೋ? ಬೇಡ ಬೇಡ. ಹಾಗಾದರೆ ನಾನು ದೂತನೇ ಅಲ್ಲ, ಸಾವು ನಿಮ್ಮೇ ಯತ್ನ. ಒಂದಾಗಿ ಬಂದಿನ ಹೊರೆಯಿದೋ ನಿಂತು ಹೇಳು. ನನಗೆ ಚಿಕ್ಕಂದಿನಿಂದಲೂ ಇದ್ದ ಮಹತ್ತಾದ ಆಸೆ. ಮತ್ತೇನೆಂದರೆ ಹಲ್ಲ ಮುಡಿಯನ್ನು ಕಚ್ಚಿ ಮುಷ್ಟಿಯನ್ನು ಬಿಗಿ ಹಿಡಿದು ನಿಂತನು. ಹಠಾತ್ ಕಚ್ಚಲು ಎದ್ದೇಳಿ ಗಂಡಸರು ಯಮಲೋಕದೊಳಗೆ ನಡೆವಾಸಿರುವವರು. ತಾಳಿಕೊಳ್ಳಪ್ಪ ತಾಳಿಕೋ, ನನ್ನ ಮಾತುಗಳನ್ನು ಕೇಳು. ರೋಷವನ್ನು ತಡೆದುಕೊಳ್ಳುವುದಕ್ಕೆ ನನ್ನಿಂದಾಗದು. ಆದರೂ ಅಜ್ಜನ ಮಾತಿನಂತೆ ದೂತನೇ ಆಗಿದ್ದೇನೆ. ಪೂಜ್ಯನಾದ ನಾರಾಯಣನಿಗೆ ಏನೆಂದು ವಿಜ್ಞಾಪಿಸಬೇಕು? ಯಾರು ವಿಜ್ಞಾಪಿಸಬೇಕು? ನನ್ನ ಮಾತಿನಿಂದ ಅವನಿಗೆ ಹೀಗೆ ಹೇಳು. ಬರೀ ಬಹಳ ಮಾತಾಡುತ್ತೀಯೇ, ನಿನ್ನ ಪೌರುಷಕ್ಕೆ ಸಗ್ಗುವರು ನಾವಲ್ಲ. ಬಹುದೂರ ಮಾತಾಡಲು ಅನುಚಿತವು, ಯುದ್ಧವೇ ನುಡಿಗೊಳ್ಳುವುದು. ನೂರಾರು ನೃಪರನ್ನ ಸುತ್ತವರೆ ಛತ್ರಗಳ ಮಾಲೆಗಳ ಮಧ್ಯದಲ್ಲಿ ನಡೆಯುವನು. Oh.
ಜನರಲ್ಲಿ ಪ್ರೀತಿಯನ್ನು ತೋರು. ಮನರಿಸುವಂತವೇನಿರುವುದು ಅದನ್ನೆಲ್ಲ ಈಗಲೇ ಮುಗಿಸಿದ್ದು. ಮನರಿಸ